ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ಗದ್ಯ ಭಾಗದ ಎರಡನೆಯ ಒಂದು ಗದ್ಯ ರಾಗಿ ಮುದ್ದೆ ಎನ್ನುವಂಥದ್ದು ಲೇಖಕರು ಚಹಾ ರಘುನಾಥ್ರವರು ಅವರ ಜನನವನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವವರು ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರದವರು ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನ ಹೊರಗೂ ಮಳೆ ಒಳಗೂ ಮಳೆ ಕಥಾ ಸಂಕಲನವನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಹಾಗೆ ಕಥಾರಂಗಂ ಪ್ರಶಸ್ತಿ ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಹಾಗೆ ಈ ಒಂದು ಪಾಠ ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ ಹಾಗೆ ಜನಪದ ಜಗತ್ತಿನ ಜನಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವವನ್ನು ಕೊಂಡಾಡಿರುವುದನ್ನು ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿರುವುದನ್ನು ನಾವು ನೋಡಬಹುದಾಗಿದೆ ಹಾಗೆ ಈ ಒಂದು ಪಾಠದ ಪೀಠಿಕೆಯನ್ನು ನೋಡೋದಾದರೆ ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬ ಮಹತ್ವವಾದ ಸ್ಥಾನವನ್ನು ಪಡೆದಿವೆ ಬಡವರ ಆಧಾರ ಮೂಲವಾದಂತಹ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರೋದನ್ನು ನಾವು ನೋಡಬಹುದು ಇಷ್ಟೇ ಮಹತ್ವ ಜೋಳಕ್ಕೂ ಕೂಡ ಇದೆ ಆದರೆ ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದಂತಹ ರಾಗಿ ಇಂದು ಎಲ್ಲರ ಜೀವವನ್ನು ಕಾಪಾಡುವಂತಹ ಸಂಜೀವಿನಿ ಎನಿಸಿಕೊಂಡಿದೆ ಪಾಠದ ವಿವರಣೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಲೇಖಕರಾದಂತಹ ಚಹಾ ರಘುನಾಥ್ರವರು ತಮ್ಮ ಗ್ರಾಮದ ಅಧಿದೇವತೆಯಾದ ನಾಗಮ್ಮನ ದೇವಸ್ಥಾನಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದರು ಮಗಳ ಚೌಲ ಚೌಲ ಅಂತಂದರೆ ಕೂದಲನ್ನು ತೆಗೆಸುವಂತಹ ಒಂದು ಪದ್ಧತಿ ಅಂದರೆ ಮಗುವಿಗೆ ಜವಳ ತೊಗಿಸೋದು ಅಂತಲೂ ಕೂಡ ಅಂತಾರೆ ಚೌಳ ಅಂತಲೂ ಕೂಡ ಅಂತಾರೆ ಅದಕ್ಕಾಗಿ ಅವರು ಅಣ್ಣನೊಂದಿಗೆ ಅಲ್ಲಿ ಗ್ರಾಮದ ಅಧಿದೇವತೆಯಾದಂತಹ ನಾಗಮ್ಮನ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಲ್ಲಿ ದೇವಸ್ಥಾನದ ಅಂಗಳದ ಕಟ್ಟೆ ಮೇಲೆ ಹೋಗಿ ಕೂತಂತಹ ಲೇಖಕರು ಹಾಗೂ ಅವರ ಅಣ್ಣನ ಮೂಗು ಮತ್ತು ಮನಸ್ಸುಗಳು ತಕ್ಷಣ ಆವರಿಸ್ಕೊಂಡಿದ್ದು ಹಿತವಾದಂತಹ ಒಂದು ಪರಿಮಳ ಅಂದರೆ ಒಂದು ಹಿತವಾದಂತಹ ವಾಸನೆ ಅವರಿಗೆ ಆವರಿಸುತ್ತೆ ಅದೇ ದೇವಾಲಯಕ್ಕೆ ಹೊಂದಿಕೊಂಡಿದ್ದಂತಹ ಒಂದು ಕಟ್ಟಡದ ನಿರ್ಮಾಣ ಆಗ್ತಾ ಇತ್ತು ಅಲ್ಲಿ ಬಂದಂತಹ ಶ್ರಮಿಕರ ಗುಂಪೊಂದು ಕಟ್ಟೆ ಮೇಲಿನ ಮರದ ನೆರಳಿನಲ್ಲಿ ತಾವು ತಂದಂತಹ ಬುತ್ತಿಯನ್ನು ಬಿಚ್ಚಿಕೊಂಡು ಕೂತಿದ್ರು ಆ ಬುತ್ತಿಯಿಂದ ಹೊರಹೊಮ್ಮುತ್ತಿ ದು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ ಘಮ ಅಂದ್ರೆ ವಾಸನೆ ಹೇಗೆ ಆ ಬುತ್ತಿಯಲ್ಲಿ ರಾಗಿಯ ಮುದ್ದೆ ಮತ್ತೆ ಕ್ಯೂಚಿದ ಸಾರು ಕ್ಯೂಚಿದ ಸಾರು ಅಂದ್ರೆ ಹುಣಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಬರೀ ನೀರಿನಿಂದ ಬರೀ ನೀರನ್ನು ಕಲಸಿಬಿಟ್ಟು ಅದರ ಜೊತೆಯಲ್ಲಿ ಕಿವುಚಿ ತಿನ್ನುವಂತಹ ಒಂದು ಸಾರು ಅದು ಅದು ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸ್ತಾ ಅವರು ಅದನ್ನು ನುಂಗ್ತಾ ಇದ್ರು ಈ ತಾಯಿ ಈ ಕಡೆ ಅಂದರೆ ಲೇಖಕರಿಗೂ ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರು ಹೊಡೆದಿತ್ತು ಅಂದರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅವರು ಹಸಿವಿನಿಂದಾಗಿ ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು ನೋಡಿ ಅವರು ಯಾರು ಲೇಖಕರು ಮತ್ತು ಅವರ ಅಣ್ಣ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ಕಟ್ಟೆಯ ಮೇಲೆ ಕುಳಿತಿದ್ರು ಅವರು ಹಸುವಿನಿಂದಾಗಿ ಅವರಿಗೆ ಸ್ವಲ್ಪ ನಿದ್ದೆನೂ ಕೂಡ ಬರ್ತಾಯಿತ್ತು ಯಾಕೆ ಅಂದರೆ ಹಸುವಿನಿಂದ ಯಾಕಿದ್ರು ಅಂದರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಯಾವುದಾದ್ರೂ ಪದ್ಧತಿಯನ್ನು ಮಾಡಲಿಕ್ಕೆ ಪೂಜೆ ಪುನಸ್ಕಾರಕ್ಕೆ ಅಂತ ಬಂದಾಗ ಅಲ್ಲಿ ಏನು ಪೂಜೆ ಮುಗಿಯುವವರೆಗೂ ಕೂಡ ಉಪವಾಸವನ್ನು ಇದ್ಬಿಟ್ಟು ಪೂಜೆ ಮುಗಿದ ನಂತರ ಪ್ರಸಾದವನ್ನು ತೆಗೆದುಕೊಂಡ ನಂತರ ಊಟವನ್ನು ಮಾಡುವಂತಹ ಪದ್ಧತಿ ಕೆಲವರು ಅನುಸರಿಸೋದ್ರಿಂದ ಅವರು ಕೂಡ ಉಪವಾಸದಿಂದ ಇರೋದರಿಂದ ಅವರಿಗೆ ನಿದ್ದೆ ಬರ್ತಾ ಇತ್ತು ಹಾಗೆ ನಿದ್ದೆಯಲ್ಲಿ ಅವರ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಕಾಣಿಸ್ತಾ ಇದ್ವು ನಮಗೆಲ್ಲರ ಆಗಿ ಮುದ್ದೆ ಅಂದ ತಕ್ಷಣ ನೆನಪಾಗೋದು ಬಡತನ ಹಾಗೂ ಕಣ್ ಕನ್ನಡತನ ಬಡತನದಲ್ಲಿರೋರು ಮಾತ್ರ ಮುದ್ದೆ ತಿಂತಾರೆ ಆಗ ಕನ್ನಡಿಗರು ಮಾತ್ರ ಮುದ್ದೆ ತಿಂತಾರೆ ಅನ್ನುವಂಥದ್ದು ಆದರೆ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ಹೋಲಿಕೆ ಹಾಕುವುದಾದರೆ ತಳುಕು ಅಂತಂದರೆ ಅಂತ ಅರ್ಥ ರಾಗಿಯನ್ನು ಬಿಡುವಂತಿಲ್ಲ ನಮ್ಮ ಕನ್ನಡ ಸಂಸ್ಕೃತಿ ನೋಡಿ ಕನ್ನಡ ಸಂಸ್ಕೃತಿ ಅಂದರೆ ಅಲ್ಲಿ ಬರೀ ಉಡುಗೆ ತೊಡುಗೆ ಮಾತ್ರ ಉಡುಗೆ ತೊಡುಗೆ ಆಚಾರ ವಿಚಾರ ಅಷ್ಟೇ ಅಲ್ಲ ಆಹಾರ ಪದ್ಧತಿಯೂ ಕೂಡ ಒಂದಾಗಿರೋದ್ರಿಂದ ಅಲ್ಲಿ ರಾಗಿಯನ್ನು ಕೂಡ ಸಂಸ್ಕೃತಿಯಲ್ಲಿ ಬಿಡುವಂತಿಲ್ಲ ಇನ್ನು ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಅಂದರೆ ರಾಗಿ ಮುದ್ದೆಯನ್ನು ಬಿಟ್ಟು ಕನ್ನಡ ಸಂಸ್ಕೃತಿಯ ಬಗ್ಗೆ ನಾವು ಮಾತನಾಡುವಂತೆಯೂ ಇಲ್ಲ ಹಾಗೆ ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ನೋಡಿ ಹಳ್ಳಿಯ ಚಿತ್ರಗಳನ್ನು ನಾವು ನೆನಪಿಸ್ಕೊಂಡ್ರೆ ಹೊಲದ ಬದಿಯ ಅಂದ್ರೆ ಬದಿ ಅಂದರೆ ಪಕ್ಕದಲ್ಲಿರುವಂತಹ ಬೃಹತ್ ಮರ ಅಂದ್ರೆ ಒಂದು ದೊಡ್ಡದಾದಂತಹ ಮರ ಇದೆ ಆ ಮರದ ನೆಳಲಲ್ಲಿ ನೆಳಲಲ್ಲಿ ಅಂದರೆ ನೆರಳಲ್ಲಿ ಹೊಲ ದೊಡುತ್ತಿ ಅಂದರೆ ಹೊಲದ ಯಜಮಾನತಿ ನೆತ್ತಿಯ ಮೇಲೆ ಹೊತ್ತು ತಂದಂತಹ ಬುತ್ತಿಯನ್ನು ಬಿಚ್ಚಿದ್ದಾಳೆ ಅದು ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಬಂದಿರ್ತಾರಲ್ಲ ಶ್ರಮಿಕರು ಅವರೆಲ್ಲರ ಕೈಯಲ್ಲಿಯೂ ಊಟಕ್ಕೆ ಮುದ್ದೆಯನ್ನು ತಂದಿದ್ಲು ಅಲ್ಲಿ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ರಾಗಿ ಮುದ್ದೆ ಮುದ್ದೆಯನ್ನು ಅದು ಮುತ್ತ ಅದು ಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಾಯಿಸ್ತಾರೆ ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನೋ ಗೊಜ್ಜನ್ನೋ ತುಂಬಿಸ್ಕೊಂಡು ಅಂಗೈ ಗುಣಿಯಲ್ಲಿ ಅಂದರೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ಅಂದರೆ ಬಟ್ಟಲಿನ ಆಕಾರಕ್ಕೆ ಅದನ್ನು ಪರಿವರ್ತನೆ ಮಾಡಿಕೊಂಡಿರ್ತಾರಲ್ಲ ಮುದ್ದೆನ ಅದನ್ನು ಮೇಲ್ಭಾಗದಲ್ಲಿ ತುತ್ತು ತುತ್ತಾಗಿ ಮುರಿಯುತ್ತಾ ಮೇಲ್ಭಾಗದಿಂದ ತೋಳ್ತಾ ಹೋಗ್ತಾರಂತೆ ಅದನ್ನು ಮುರಿತಾ ಅದನ್ನು ನುಂಗ್ತಾ ಮುದ್ದೆ ಕರಗುವ ವೇಳೆಗಾಗಲೇ ಒಂದು ಮುದ್ದೆ ಕೈಯಲ್ಲಿ ಖಾಲಿ ಆಗ್ತಾಯಿದೆ ಅಂದ ತಕ್ಷಣವೇ ಇನ್ನೊಂದು ಮುದ್ದೆ ಅಂಗೈಯಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತೆ ಇದೇ ಹಳ್ಳಿಯ ಬದುಕು ಇದು ದುಡಿವ ಜನರ ಬದುಕು ಮುದ್ದೆಗೆ ಸಂಬಂಧಿಸಿದಂತೆ ಲೇಖಕರ ಬಾಲ್ಯದ ನೆನಪಿನಲ್ಲಿ ಅವರು ಮರಿದ ಇರುವಂತಹ ಒಂದು ಘಟನೆಯನ್ನು ಹೇಳ್ತಾರೆ ಅದೇನೆಂದರೆ ಅವರಿಗೆ ಕರಿಯ ಅನ್ನೋ ನೆನಪಾಗ್ತಾನಂತೆ ಅದು ಲೇಖಕರ ಅಪ್ಪ ಮೇಷ್ಟ್ರಾಗಿದ್ದಂತಹ ದಿನಗಳು ಆ ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಅನ್ನುವಂತಹನು ಕಸ ಮುಸುರೆ ಕೆಲಸ ಮಾಡ್ತಾ ಇದ್ದಂತೆ ಅವ್ನು ನೋಡಲಿಕ್ಕೂ ಕೂಡ ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣ್ತಾ ಇದ್ದಂತೆ ಮಕ್ಕಳಾದಂತಹ ಲೇಖಕರ ಪಾಲಿಗವನು ಆಶ್ಚರ್ಯದ ವಸ್ತುವಾಗಿ ಕಾಣ್ತಾ ಇದ್ದಂತೆ ಅವನ ನಿಜವಾದ ಹೆಸರು ಯಾರಿಗೂ ಗೊತ್ತು ಇದ್ದಾರೆ ಲೇಖಕರು ಅವನು ನಿಜವಾದ ಹೆಸರು ಗೊತ್ತಿರಲಿಲ್ಲಂತೆ ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದೆವು ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗಾಗಿ ನೀರಿಗೆ ಬರ್ತಾ ಇದ್ರಂತೆ ಅಂದರೆ ಲೇಖಕರ ಮನೆ ಪಕ್ಕದಲ್ಲಿರುವಂತಹ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾಯಿದ್ದಂತೆ ನೀರು ಪಾತಾಳದಲ್ಲಿ ನೆನೆಂತಿದಂತಹ ಊರು ಅಂದರೆ ನೀರು ಅಲ್ಲಿ ಪಾತಾಳಕ್ಕೆ ಅಂದರೆ ಬಹಳಷ್ಟು ಕೆಳಭಾಗದಲ್ಲಿ ಬೋರ್ವೆಲ್ನಲ್ಲಿ ಬಹಳಷ್ಟು ಕೆಳಭಾಗದಲ್ಲಿತ್ತಂತೆ ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದು ದಾರದಷ್ಟು ದಪ್ಪದ ನೀರು ಅವರ ಊರಿನಲ್ಲಿ ಎಷ್ಟು ಜೋರಾಗಿ ಬೋರ್ವೆಲ್ಲನ್ನು ಒತ್ತಿದ್ರೂ ಕೂಡ ನೀರು ಬರ್ತಾ ಇದ್ದದ್ದು ಕೇವಲ ದಾರದಷ್ಟು ಮಾತ್ರ ದಪ್ಪ ಅಂತ ಹೇಳ್ತಾ ಇದ್ದಾರೆ ಆ ಬೋರ್ವೆಲ್ ಬಡಿದು ಬಡಿದೇ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು ನೋಡಿ ಏನು ಹೇಳ್ತಾ ಇದ್ದಾರೆ ಅಲ್ಲಿಯ ಬೋರ್ವೆಲ್ಲನ್ನು ಬಡಿದು ಬಡಿದು ಅವ್ರ ತಾಯಿಗೆ ಹೊಟ್ಟೆ ಹಸಗೆಟ್ಟಿತ್ತು ಹಸಗೆಡೋದು ಅಂದರೆ ಅವ್ರ ತಾಯಿಯ ಹೊಟ್ಟೆಯಲ್ಲಿ ಗಡ್ಡೆಗಳಾಗ್ಬಿಟ್ಟಿತ್ತಂತೆ ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನೋ ಅಥವಾ ತಾಮ್ರದ ಕೊಡಪಾನಗಳನ್ನೋ ತಂದರೆ ಕರಿಯ ಮಾತ್ರ ದೊಡ್ಡದೊಂದು ಬಾನಿಯನ್ನೇ ತರ್ತಾ ಇದ್ನಂತೆ ಅಂದರೆ ಇಲ್ಲಿ ಲೇಖಕರು ಅವ್ರ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ಅಥವಾ ತಾಮ್ರದ ಕೊಡ್ಪಾಣಗಳನ್ನು ತೊಗೊಂಡೋದ್ರೆ ಕರಿಯ ಮಾತ್ರ ದೊಡ್ಡದೊಂದು ಬಾನಿ ಬಾನಿ ಅಂದರೆ ಮಣ್ಣಿನ ಮಡಿಕೆಯನ್ನೇ ತೊಗೊಂಡು ಬರ್ತಾ ಇದ್ನಂತೆ ಬೋರ್ವೆಲ್ಲನ ಅವನು ಜೋರಾಗಿ ಜಗುತ್ತಿದ್ರೆ ಅದರ ದಾಡ ಬಡ ಸದ್ದು ಪರ್ಲಾಂಗ್ ದೂರ ಅನುರಣಿಸುತ್ತಿತ್ತು ಅಂದರೆ ಅವನು ಬೋರು ಬಾರಿಸ್ತಾ ಇದ್ರೆ ಅದನ್ನು ಒತ್ತುತ್ತಾ ಇದ್ದರೆ ಅದು ಬಹಳಷ್ಟು ದೂರದವರೆಗೆ ಪ್ರತಿಧ್ವನಿಸ್ತಾ ಇತ್ತಂತೆ ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಮುರಿದೋದ್ರೆ ನಾವು ಮೈಲ್ ದೂರ ಹೋಗಿ ನೀರು ಹೊತ್ಕೊಂಡು ತರಬೇಕಲ್ಲ ಅನ್ನುವಂತಹ ಭಯ ಲೇಖಕರದಾಗಿತ್ತು ಹಾಗೆ ಮಣ್ಣಿನ ಅರಿವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸ್ಕೊಂಡು ಅವನು ಸಾಗುವಾಗ ಅಂದರೆ ಅವನು ಹೋಗ್ತಾ ಇದ್ದರೆ ಕರಿನನ್ನು ನೋಡಿದರೆ ಎರಡು ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಬಾಸ ಆಗ್ತಾ ಇದ್ದಂತೆ ನೋಡಿ ಮೊದಲೇ ಅವನು ತುಂಬ ದಪ್ಪಾಗಿ ಕರ್ರಾಗಿ ಕರ್ರಿಗೆ ಇರೋದರಿಂದ ಅವನು ಮತ್ತೊಂದು ಗುಡಾಣ ಅವನೀಗಾಗಲೇ ಅರಿವಿಯನ್ನು ಹೆಗ್ಲು ಮೇಲೆ ಹೊತ್ಕೊಂಡಿರೋದೂ ಆಯಿತು ಹಾಗೆ ಅವನು ನೋಡಿದರೆ ಏನು ಎರಡು ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಹೋಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇತ್ತಂತೆ ಈ ಕಾರ್ಯನ ಶಕ್ತಿ ಮೂಲವಾದರೂ ಯಾವುದು ಅಂತಂದರೆ ಓಟೆಲ್ನಲ್ಲಿ ಉಳಿಯುವಂತಹ ಸೀಕುಬಾಕುವಿನ ಅವನ ಹೊಟ್ಟೆ ತುಂಬುತ್ತಿತ್ತಾ ಗೊತ್ತಿಲ್ಲ ಅಂದರೆ ಅವರು ಮೊದಲೇ ಏನೋ ಅವನು ಕೆಲಸ ಇದ್ದಿದ್ದು ಹೋಟೆಲ್ನಲ್ಲಿ ಕಸ ಮೊಸರು ಕೆಲಸ ಇದ್ನಲ್ಲ ಹೀಗಾಗಿ ಹೋಟೆಲ್ನಲ್ಲಿ ಉಳಿಯುವಂತಹ ಬಾಕು ಅಂದರೆ ಮುದ್ದೆಯನ್ನು ಮಾಡಿ ಉಳಿದಂತಹ ಪಾತ್ರೆ ಅಥವಾ ಅರಿವಿಯ ಕೆಳಭಾಗದಲ್ಲಿ ಉಳಿಯುವಂತಹ ತಳದಲ್ಲಿ ಉಳಿಯುವಂತಹ ಒಂದು ಪದರು ರಾಗಿ ಮುದ್ದೆ ಮಾಡಿದ ನಂತರ ಉಳಿಯುವಂತಹ ಒಂದು ಪದರು ಇರುತ್ತಲ್ಲ ಅದರಿಂದನೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಆಂಟಿನ ಸಣ್ಣದೊಂದು ಎಳೆ ಉಳಿಯುತ್ತಿದ್ದಲ್ಲ ಅದುವೇ ಸೀಕು ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವಂತಹ ಪದ ಚಾಲ್ತಿಯಲ್ಲುಂಟು ನೋಡಿ ಇಲ್ಲಿ ಸೀಕು ಬಾಕು ಅಂದರೆ ಸೀಕು ಅಂದರೆ ಮುದ್ದೆಯ ಮಾಡಿದಾಗ ಮಡಿಕೆಯ ಅಂಚಿನಲ್ಲಿ ಕೆಳಭಾಗದಲ್ಲಿ ಉಳಿಯುವಂಥದ್ದು ಸೀಕು ಆದರೆ ಬಾಕು ಅನ್ನುವಂಥದ್ದು ಅದು ಒಂದು ಜೋಡಿ ಪದ ಮಾತ್ರ ನಾವು ಹೇಗೆ ಕೊಳ್ಳ ಹುಳ ಉಪ್ಪಡಿ ಅಂತ ಕರಿತೀವಲ್ಲ ಹಾಗೆ ಇದು ಕೂಡ ಸೀಕು ಬಾಕು ಅನ್ನುವಂಥದ್ದು ಪದ ಅಂತ ಹೇಳಿದರೆ ತಪ್ಪಾಗಲ್ಲ ಸೀಕು ಮಾತ್ರ ರುಚಿಕರ ಒಣಗಿದ ಸೀಕು ಕುರುಮ್ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ ಅದು ಹೇಗಿರುತ್ತೆ ಅಂದರೆ ಕುರುಂ ಕುರುಂ ಹಪ್ಪಳ ಹೇಗೆ ಕುರುಮ್ ಕುರುಮ ಅನ್ನ ಹಾಗೆ ಅದು ರುಚಿಕರವಾಗಿತ್ತು ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪಲಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ನೋಡಿ ಲೇಖಕರು ಬಾಲ್ಯದಲ್ಲಿದ್ದಾಗ ಅವರ ತಾಯಿ ಏನು ಇದೇ ಒಂದು ಸೀಕನ್ನು ಒಲೆ ಗುಂಡಿನ ಮೇಲೆ ಅಂದರೆ ಒಲೆ ಅಡುಗೆ ಮಾಡಬೇಕಾದ್ರೆ ಅದರ ಒಲೆ ಹಿಂಭಾಗದಲ್ಲಿ ಅದನ್ನಿಟ್ಟರೆ ಅದರ ಬಿಸಿಗೆ ಅಪ್ಪಳದಂತೆ ಅದು ಕುರು ಕುರು ಇತ್ತು ಅದು ತುಂಬ ರುಚಿಕರವಾಗಿರ್ತಿತ್ತು ಅಂತ ಅವರು ಹೇಳ್ತಾರೆ ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದು ಇದೆ ಶಾಲೆಗೆ ಹೋಗುವಂತಹ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ರೀತಿಯಾದಂತಹ ತಿನಿಸುಗಳಿದ್ರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟಿರುವಂತಹ ಸೀಕು ಇರ್ತದೆ ಅಂತ ಹೇಳ್ತಾರೆ ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟ್ ಅಂತೆ ಅಷ್ಟು ರುಚಿಕರವಾಗಿರುತ್ತೆ ಹಾಗೆ ಬಡತನದಿಂದ ಕನ್ನಡತನದತ್ತ ಬರೋಣ ಅಂತ ಹೇಳ್ತಾ ಇದ್ದಾರೆ ಲೇಖಕರು ಇಂಗ್ಲೀಷ್ನಲ್ಲಿ ರಾಗಿಯ ತೆನೆಯನ್ನು ಫಿಂಗರ್ ಮಿಲೆಟ್ ಎಂದು ಕರೆಸಿಕೊಳ್ಳುವಂತಹ ರಾಗಿಯ ಮೂಲ ಹುಡ್ಕೊಂಡು ಹೊರಟ್ರೆ ಆಫ್ರಿಕಾ ಮತ್ತು ಇಥಿಯೋಪಿಯಾದ ಇದು ರಾಗಿಯ ಮೂಲವನ್ನು ನೋಡಿದರೆ ಆದರೆ ಇದನ್ನ ಬಿಟ್ಟು ನಾವು ರಾಗಿಗೂ ಕನ್ನಡ ಜನಕ್ಕೂ ಏನೋ ಒಂದು ನಂಟಿನ ವಿಷಯವನ್ನು ಹುಡುಕಿದ್ರೆ ಅದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂದರೆ ರಾಗಿ ಎಷ್ಟು ಹಳೆಯದಾದದ್ದು ಅಂದರೆ ನಾಲ್ಕು ಸಾವಿರದಷ್ಟು ಹಳೆಯದಾದಂತಹ ನಂಟು ಅಂದರೆ ಆಗಿಂದನೂ ಕೂಡ ಇದನ್ನು ಬಳಸ್ತಾ ಬರ್ತಾ ಇದ್ದೀವಿ ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು ದೇಶದ ಪ್ರತಿಶತ ಅಂದರೆ ದೇಶದಲ್ಲಿ ಪ್ರತಿಶತ ಅರ್ಧದಷ್ಟು ರಾಗಿಯನ್ನು ಬೆಳೆಯುವುದು ನಮ್ಮಲ್ಲೇ ಅಂದರೆ ನಮ್ಮ ಕರ್ನಾಟಕದಲ್ಲಿಯೇ ಇಡೀ ರಾಗಿಯಲ್ಲಿ ಅರ್ಧದಷ್ಟು ಪಾಲನ ಭಾರತೀಯರು ಅದರಲ್ಲೂ ಯಾವುದು ಕರ್ನಾಟಕದಲ್ಲಿಯೇ ಬೆಳೆಯುತ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದರಲ್ಲಿ ಯಾವುದು ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳು ರಾಗಿಯ ಕಣಜಗಳು ಅಂತ ಯಾವ್ಯಾವ ಜಿಲ್ಲೆಗಳು ಮಂಡ್ಯ ಮೈಸೂರು ತುಮಕೂರು ಮತ್ತು ಕೋಲಾರಗಳು ಇಲ್ಲಿ ಯಥೇಚ್ಛವಾಗಿ ರಾಗಿಯನ್ನು ಬೆಳೆಯೋದ್ರಿಂದ ಇದನ್ನು ರಾಗಿಯ ಕಣಜ ಅಂತ ಕರೀತಾರೆ ಕಣಜ ಅಂದರೆ ಧಾನ್ಯಗಳನ್ನು ಸಂಗ್ರಹಿಸಿಡುವಂತಹ ಒಂದು ಸ್ಥಳಕ್ಕೆ ಕಣಜ ಅಂತ ಕರೀತಾರೆ ಹೀಗೆ ಅತಿ ಹೆಚ್ಚು ರಾಗಿ ಬೆಳೆಯೋದ್ರಿಂದ ಇದಕ್ಕೆ ರಾಗಿ ಕಣಜ ಅಂತ ಹೇಳ್ಬಿಟ್ಟು ಕರೀತಾರೆ ಕನ್ನಡ ನಾಡನ್ನು ಹಿಂದೆ ಕಮ್ನಾಡು ಅಂತ ಹೇಳ್ಬಿಟ್ಟು ಕರಿತಾ ಇದ್ದರು ಈ ಒಂದು ವಿಶೇಷತೆಯ ಕಾರಣದಿಂದಾಗಿಯೇ ಈ ರಾಗಿಯ ಬಣ್ಣ ಗಟ್ಟಿತನ ತಾಳಿಕೆ ತಾಳಿಕೆ ಅಂದರೆ ಬಾಳಿಕೆ ಬರುವಂಥದ್ದು ಎಲ್ಲದರಲ್ಲಿಯೂ ಕೂಡ ಕನ್ನಡ ಜನಕ್ಕೆ ರಾಗಿ ಹತ್ತಿರವಾದಂತಹದ್ದು ಶ್ರೇಷ್ಠತೆಯ ಕುರಿತೇ ಪುರಂದರದಾಸರು ಯೋಗ್ಯಾರಾಗಿ ಭೋಗ್ಯಾರಾಗಿ ಎಂದು ರಾಗಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಕನಕದಾಸರು ರಾಗಿಯನ್ನ ಕುರಿತೇ ಒಂದು ಗ್ರಂಥವನ್ನು ಬರೆದರು ಅದು ರಾಮಧಾನ್ಯ ಚರಿತೆ ಅಂತ ಹೇಳಿಬಿಟ್ಟು ಇಲ್ಲಿ ರಾಮ ರಾಮನೇ ರಾಗಿಯನ್ನು ಮೆಚ್ಚಿರುವಂತಹದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಹೀಗಾಗಿಯೇ ಇದನ್ನು ರಾಮಧಾನ್ಯ ಅಂತ ಹೇಳ್ಬಿಟ್ಟು ಕರೀತೇವೆ ಹಾಗೆ ಜನಪದ ಸಾಹಿತ್ಯವನ್ನು ನೋಡೋದಾದರೆ ಇಲ್ಲಿ ಜನಪದ ಅಂತ ಹೇಳಿದರೆ ಬಾಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದುವರಿಸಿಕೊಂಡು ಹೋಗಿರುವಂಥದ್ದು ಒಟ್ಟಾರೆ ಇದು ಮೌಖಿಕವಾಗಿರುವಂಥದ್ದು ನೋಡಿ ಇಲ್ಲಿ ಜನಪದರು ಯಾವಾಗ ಅಂದರೆ ಕುಟ್ಟುವಾಗ ಬೀಸುವಾಗ ಇರ್ಬೋದು ಅಥವಾ ಹೊಲದಲ್ಲಿ ಬಿತ್ತುವಾಗ ಕೊಯ್ಲು ಮಾಡುವಾಗ ಅವರು ತಮ್ಮ ಆಯಾಸವನ್ನು ಕಳೆದುಕೊಳ್ಳೋದಕ್ಕಾಗಿ ತಮ್ಮಷ್ಟಕ್ಕೆ ತಾವೇ ಸೃಷ್ಟಿಸಿಕೊಂಡು ಹಾಡನ್ನು ಹಾಡಿರುವಂಥದ್ದೇ ಇರ್ಬೋದು ಇವುಗಳನ್ನು ಜನಪದ ಸಾಹಿತ್ಯ ಅಂತ ಕರೀತಾರೆ ಈ ಒಂದು ಸಾಹಿತ್ಯ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ ಅನ್ನುವಂಥದ್ದು ಮುದ್ದೆ ನಿದ್ದೆಗೆ ಕೊರತೆ ಮಾಡದಿರು ಶಿವನೇ ಅನ್ನುವಂಥದ್ದು ಅವರ ಪ್ರಾರ್ಥನೆ ಅಂದರೆ ಮುದ್ದೆ ನಿದ್ದೆ ಅಂತ ಅಂದರೆ ಏನು ಹೊಟ್ಟೆ ತುಂಬ ಊಟ ಕೊಡು ಅಂತಂದರೆ ಏನರ್ಥ ಸರಿಯಾಗಿ ಬೆಳೆಯನ್ನ ಕೊಡುವಂತ ದೇವರನ್ನ ಪ್ರಾರ್ಥಿಸುವಂತಹದ್ದು ಒಂದು ಮಾತನ್ನ ನಾವು ನೋಡ್ಬೋದು ಹಾಗೆ ರಾಗಿಯನ್ನ ಹಿಟ್ಟು ಮಾಡುವ ಈ ಕಲ್ಲನ್ನ ಬೀಸಕಲ್ಲು ಅಂತ ಹೇಳ್ಬಿಟ್ಟು ಕರೀತಾರೆ ಕಲ್ಲು ಕೂಡ ಅವರಿಗೆ ಪವಿತ್ರವಾದಂತಹದ್ದು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದರಮ್ಮ ಅನ್ನುವಂಥದ್ದು ಕೂಡ ಜನಪದ ಹೆಣ್ಣುಮಗಳ ಪ್ರಾರ್ಥನೆಯಾಗಿದೆ ಬರೀ ಪ್ರಾರ್ಥನೆ ಅಲ್ಲ ಜೊತೆಗೆ ರಾಗಿಯ ಕಲ್ಲು ಕೂಡ ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ ಸಂಕಟವನ್ನು ಹಂಚಿಕೊಳ್ಳುವಂತಹ ಒಂದು ಗೆಳತಿಯೂ ಕೂಡ ಹೌದು ಅಷ್ಟು ಭಾವನಾತ್ಮಕ ಸಂಬಂಧವನ್ನು ಅಲ್ಲಿ ಜನಪದರು ಹೊಂದಿರ್ತಾರೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾವು ನೋಡಬಹುದಾಗಿದೆ ಅಂದ ಹಾಗೆ ರಾಗಿ ಮುದ್ದೆಯ ಆಕಾರವನ್ನು ಗಮನಿಸಿದ್ದೀರಾ ಲೇಖಕರು ಹೇಳ್ತಾ ಇದ್ದಾರೆ ಆ ಗೋಳಾಕಾರ ನಮ್ಮ ಹಿರಿಕರಿಗೆ ಒಳದದ್ದಾದರೂ ಹೇಗೋ ಆ ಗೋಳದ ಹಿಂದೆ ಭೂಗೋಳವಿದೆಯಾ ಬ್ರಹ್ಮಾಂಡದ ತತ್ವವಿದೆಯಾ ಇರಬಹುದೇನೋ ಏನಿಲ್ಲದಿದ್ದರೂ ಒಂದು ಕಲಾತ್ಮಕತ್ವೆಯಂತೂ ಇದ್ದೇ ಇದೆ ಅಂತ ಹೇಳ್ತಾರೆ ಆ ಮುದ್ದೇನು ಮಾಡಬೇಕಾದ್ರೆ ಕುದಿಯುವ ನೀರಿಗೆ ರಾಗಿಯ ಹಿಟ್ಟನ್ನು ಬೆರೆಸಿ ಹದವಾಗಿ ಕುದಿಸಿ ಅದು ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಕಟ್ಟುವಂತಹ ಪ್ರಕ್ರಿಯೆ ಮೇಲ್ನೋಟಕ್ಕೆ ಅಂದರೆ ನೋಡಲಿಕ್ಕೆ ಸುಲಭವಾಗಿ ಕಂಡರೂ ಕೂಡ ಅದು ಅನುಭವವನ್ನು ಬೇಡುವ ಕೆಲಸ ಅದು ಏನು ಅನುಭವವನ್ನು ಅಂದರೆ ಅದನ್ನು ಮಾಡಿ ರೂಢಿರುವಂತಹವರೇ ಆ ಕೆಲಸವನ್ನು ಮಾಡಬೇಕು ಇಲ್ಲ ಅಂದರೆ ಅದು ಗಂಟಾಗದಂತೆ ಅಂದರೆ ಉಂಡೆ ಉಂಡೆ ಆಗದಂತೆ ಅಥವಾ ಪೆಡುಸಾಗದಂತೆ ಪೆಡಿಸಾಗೋದು ಅಂದರೆ ಗಟ್ಟಿಯಾಗದಂತೆ ಮುದ್ದೆ ಮಾಡಲಿಕ್ಕೆ ಪಾಳಾಗಿದಂತಹ ಕೈಗಳೇ ಆಗಬೇಕು ಅಂದರೆ ಅನುಭವವಿರುವಂತಹ ಕೈಗಳೇ ಆಗಬೇಕು ಅಬೆಯಾಡುವಂತಹ ಮುದ್ದೆಯನ್ನು ಅಂದರೆ ಬಹಳ ಬಿಸಿ ಇರುತ್ತಲ್ಲ ಅಲ್ಲಿ ಅಬೆ ಆಡ್ತಾ ಇರುತ್ತೆ ಅಂತಹ ಮುದ್ದೆಯನ್ನು ಹಾಗೆ ಕೈ ಮುಟ್ಟಂಗಿಲ್ಲ ಅದ್ರ ಬದಲಿಗೆ ಕೈಯನ್ನು ಒದ್ದೆ ಮಾಡಿ ಒದ್ದೆ ಮಾಡಿ ಅಂದರೆ ಹಸಿ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಒಂದು ಕೌಶಲ್ಯ ಇರಬೇಕು ಅಂತ ಹೇಳ್ತಾರೆ ನಮ್ಮ ತಾತನ ಅಂತಹ ಅಂದರೆ ಲೇಖಕರ ತಾತನ ಮನೆ ಬಹಳಷ್ಟು ಜನ ಇರೋದರಿಂದ ಅದನ್ನು ದೊಡ್ಡಿ ಅಂತ ಕರಿತಾ ಇದ್ದಾರೆ ಮನೆಯಲ್ಲಿ ಹತ್ತಾರು ಮಂದಿಗೆ ಮುದ್ದೆ ಮಾಡಬೇಕು ಅಂದರೆ ದೊಡ್ಡ ಬಾನಿಯಲ್ಲಿಯೇ ಮುದ್ದೆ ಮಾಡ್ತಾ ಇದ್ರಂತೆ ದಿನ ಆ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲಿಯೇ ಕೇಳಬೇಕು ಅಂತಾರೆ ಲೇಖಕರು ಅಂದರೆ ಅವರ ತಾಯಿ ಮನೆಯ ಒಂದು ಕಥೆಯನ್ನು ಅವರ ತಾಯಿ ಲೇಖಕರಿಗೆ ಹೇಳಿದ್ರಂತೆ ಅದನ್ನು ನಮ್ಮ ತಾಯಿ ಮ ಬಾಯಲ್ಲೇ ಕೇಳಬೇಕು ಅಂತ ಹೇಳ್ತಾರೆ ದೇಹದ ಶಕ್ತಿಯಷ್ಟನ್ನೂ ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಿಸುವುದು ಬಲು ಕಷ್ಟದ ಕೆಲಸ ನೋಡಿ ಮುದ್ದೆ ಮಾಡಬೇಕು ಅಂದರೆ ದೇಹದ ಶಕ್ತಿಯನ್ನೆಲ್ಲ ಕ್ರೋಡೀಕರಿಸಿ ಅಂದರೆ ಒಟ್ಟಿಗೆ ಸೇರಿಸ್ಬಿಟ್ಟು ದೊಡ್ಡದೊಂದು ಕಟ್ಟಿಗೆಯಲ್ಲಿ ಅಂದರೆ ಮುದ್ದೆ ಕೋಲು ಇರುತ್ತಲ್ಲ ಆ ಮುದ್ದೆ ಕೋಲಿನ ಸಹಾಯದಿಂದ ಹೆಸರನ್ನು ತೊಳೆಸುವುದು ಅಂದರೆ ಮುದ್ದೆ ಮಾಡಲಿಕ್ಕೆ ಅಂತ ಮಡಿಕೆಯಲ್ಲಿ ಅಥವಾ ಪಾತ್ರೆಯಲ್ಲಿ ನೀರಿಟ್ಟಿರ್ತಾರಲ್ಲ ಆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೆ ಹಿಟ್ಟನ್ನು ಹಾಕಿ ಅದು ಹಿಟ್ಟು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಒಂದು ರೀತಿಯಲ್ಲಿ ಪಾಂಕದ ರೀತಿಯಲ್ಲಿ ಆಗಿರುತ್ತೆ ಅದನ್ನು ಚೆನ್ನಾಗಿ ಕೂಡಿಸುವಂತಹದ್ದು ಸೇರಿಸುವಂತಹದಕ್ಕೆ ತೊಳೆಸುವುದು ಅಂತ ಕರೀತಾರೆ ತಿರುಗಿಸುವುದು ಅಂತಲೂ ಕೂಡ ಅದನ್ನು ಒಟ್ಟಾಗಿ ಹೇಳ್ಬೋದು ಇದು ಏನಾಗ್ತಿತ್ತಂತೆ ಅಂದರೆ ಕೆಲವೊಮ್ಮೆ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ ಮುದ್ದೆ ಹೆಸರನ್ನು ತಿರುಗಿಸ್ತಾ ಇದ್ರಲ್ಲ ಆ ತಿರುಗಿಸುವಂತಹ ಸಮಯದಲ್ಲಿ ಅದು ತನ್ನ ಶಕ್ತಿಯನ್ನೆಲ್ಲ ಸೇರಿಸ್ಬಿಟ್ಟು ತಿರುಗಿಸ್ತಾ ಇರ್ತಾರಲ್ಲ ಆ ಸಮಯದಲ್ಲಿ ಆ ಮಡಿಕೆ ಹಳೇದಾಗಿದ್ರಿಂದನು ಹಳತಾಗಿಯೋ ಅಂದ್ರೆ ಹಳೇದಾಗಿರೋದ್ರಿಂದನೋ ಅಥವಾ ಕೋಲು ಬಾನಿಯ ತಳವನ್ನ ಛೇದಿಸಿ ಒಂದೊಂದು ಸಲ ಏನಾಗ್ತಿತ್ತು ಶಕ್ತಿ ಅತಿಯಾಗಿ ಅದರ ಮೇಲೆ ಬಿಡೋದ್ರಿಂದ ಅಲ್ಲಿ ಬಾನಿ ಅಂದ್ರೆ ಆ ಮಡಿಕೆ ತಳ ಸಂಪೂರ್ಣವಾಗಿ ಸೌದಿತಿಲ್ಲ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅದು ಬಾನಿ ಒಡೆದೋಗ್ಬಿಡ್ತಾ ಇತ್ತು ಛೇದಿಸಿ ಹೋಗ್ಬಿಡ್ತಾ ಇತ್ತು ಆ ಹೆಸರೆಲ್ಲ ಅಂದರೆ ಮುದ್ದೆಗೆ ಇಟ್ಟಿದಂತಹ ನೀರು ಅದಕ್ಕೆ ಹಾಕಿರುವಂತಹ ಹಿಟ್ಟು ಕುದಿತಾ ಇರುತ್ತಲ್ಲ ಅದೆಲ್ಲ ಒಲೆಯ ಪಾಲಾಗ್ಬಿಡ್ತಾ ಇತ್ತಂತೆ ಆಗ ಆ ಹಿಟ್ಟಿನ ಕೋಲೆಲ್ಲ ಮಗಳನ್ನು ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಒಂದು ಬರಿಯ ನೆನಪುಗಳೆಲ್ಲ ಸಂದು ಹೋದಂತಹ ಒಂದು ಜೀವನ ಶೈಲಿಯೊಂದರ ಮೇಲುಕು ಅಂತ ಯಾರು ಹೇಳ್ತಾ ಇದ್ದಾರೆ ಲೇಖಕರು ಹೇಳ್ತಾ ಇದ್ದಾರೆ ಆ ಒಂದು ಹೆಸರು ಒಲೆ ಮೇಲೆ ಬಿದ್ದೋಗ್ಬಿಡ್ತು ಅಂದರೆ ಮಡಿಕೆ ಒಡೆದೋಗಿ ಛೇದಿಸಿ ಹೋಗ್ಬಿಡ್ತು ಅಂತಂದರೆ ಆ ಕೋಲಿನಿಂದನೇ ಯಾವ ಕೋಲು ಮುದ್ದೆಯನ್ನು ಮಾಡಲಿಕ್ಕೆ ಇಟ್ಕೊಂಡಿದ್ರಲ್ಲ ಆ ಕೋಲಿನಿಂದನೇ ಲೇಖಕರ ತಾಯಿಯ ತಾಯಿ ಅಂದರೆ ಲೇಖಕರ ಹಚ್ಚಿ ಅವರ ತಾಯಿಯನ್ನು ಒಡಿಲಿಕ್ಕೆ ಅಂತ ಕೋಪದಿಂದ ಕೋಲನ್ನು ಇಟ್ಕೊಂಡು ಓಡಾಡಿಸಿದ್ದು ಅಟ್ಟಾಡಿಸುವ ಅಂದರೆ ಓಡಾಡಿಸಿದ್ದು ಅಜ್ಜಿಯ ಸಿಟ್ಟು ಕೇವಲ ಬರೀ ನೆನಪುಗಳು ಮಾತ್ರ ಅಲ್ಲ ಅದು ಆ ಒಂದು ಸಮಯದಲ್ಲಿ ನಡೆದು ಹೋದಂತಹ ಅಂದರೆ ಸಂದು ಹೋದಂತಹ ಒಂದು ಜೀವನ ಶೈಲಿಯೊಂದರ ಮೆಲುಕು ಮೆಲುಕು ಅಂದರೆ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ನೆನಪಿಸಿಕೊಳ್ಳುವಂತಹ ಒಂದು ಸಂಗತಿ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತೆ ಮೆತ್ತನೆ ಮುದ್ದೆ ಬೇಕು ಜನಕ್ಕೆ ಮಾತ್ರ ಗೋಡೆಗೆಸಿದರೆ ಪುಟಿಯುವ ಚೆಂಡಿನಂತಹ ಗಟ್ಟಿ ಮುದ್ದೆಯೇ ಬೇಕು ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗಿರುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ರಾಗಿಯಲ್ಲಿ ಏನೋ ಕಾರ್ಬೋಹೈಡ್ರೇಟು ಸ್ವಲ್ಪ ಸ್ವಲ್ಪವೇ ಬಿಡುಗಡೆ ಆಗ್ತಾ ಇರುತ್ತೆ ಹೀಗಾಗಿ ಅದು ಜೀರ್ಣ ಆಗಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಈ ಕಾರಣಕ್ಕೂ ಏನೋ ಗೊತ್ತಿಲ್ಲ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಬಹಳ ಅಚ್ಚುಮೆಚ್ಚು ಅಂದರೆ ಅವರು ಅದನ್ನೇ ಹೆಚ್ಚು ಇಷ್ಟಪಡುವಂಥದ್ದು ಪುಟಿಯುವ ಚೆಂಡಿನಂಥ ಮುದ್ದೆ ಎಂದೇನಲ್ಲ ಲೇಖಕರು ಹೇಳ್ತಾರೆ ಚೆಂಡಿನಂಥ ಮುದ್ದೆ ಅಂತ ಹೇಳಿದ್ನಲ್ಲ ಅಂಥ ಮುದ್ದೆಗೆ ಇಂಗ್ಲೀಷ್ನಲ್ಲಿ ಬಾಲ್ ಅಂತ ಕರೀತಾರೆ ಇದೊಂದು ಸ್ವಾರಸ್ಯಕರ ಸಂಗತಿ ಅಂದರೆ ಇದೊಂದು ಅರ್ಥಪೂರ್ಣವಾದಂತಹ ಒಂದು ವಿಷಯ ಒಂದು ನೋಡಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇತ್ತು ಆ ದಿನಗಳು ಎರಡು ಸಾವಿರದ ಆರ ಇಸವಿ ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಣಯ ಜಾರಿಗೆ ಬಂದಿರುತ್ತೆ ಅಲ್ಲಿ ಕ್ಯಾಂಟೀನಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವಂತಹ ಹೆಸರನ್ನು ಸೇರ್ಪಡೆ ಮಾಡಲಾಗಿರುತ್ತೆ ಈ ಬಾಲ್ಗಳನ್ನು ಅಂದರೆ ಯಾವುದು ರಾಗಿಯ ಮುದ್ದೆಗಳನ್ನು ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವಂತಹ ಚೆಲುವೆಯರು ಚೆಲುವೆಯರು ಅಂದರೆ ಸುಂದರಿಯರು ಹಾಗೆ ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ಕೊಂಡು ಕಚ್ಚಿ ತಿನ್ನುವಂತಹ ಚೆನ್ನಿಗರು ಚೆನ್ನಿಗರು ಅಂದರೆ ಹುಡುಗರು ಒಂದು ಕಡೆ ಆದರೆ ಈ ಕಾರಣದಿಂದ ಕ್ಯಾಂಟೀನ್ನ ರಸಮಯ ಸನ್ನಿವೇಶಗಳು ರಂಗಸ್ಥಳವಾಗ್ತಾ ಇತ್ತು ಯಾಕೆಂದರೆ ಅಲ್ಲಿ ಮುದ್ದೆಯನ್ನು ತಿನ್ನುವಂತಹ ಒಂದು ರೀತಿಯನ್ನು ನೋಡಿ ಲೇಖಕರು ಏನು ಹೇಳ್ತಾ ಇದಾರೆ ಅಲ್ಲಿ ಹಾಸ್ಯಮಯವಾದಂತಹ ಒಂದು ರಂಗಸ್ಥಳವೇ ರೂಪವಾಗಿತ್ತು ರಂಗಸ್ಥಳದಂತೆ ಅದು ಒಂದು ಸನ್ನಿವೇಶ ನಡೀತಾ ಇತ್ತು ಅಂತ ಹೇಳ್ತಾರೆ ಹಾಗೆ ಒಟ್ಟಾರೆ ಮುದ್ದೆ ಗಾಟಿತನಕ್ಕೆ ಹೆಸರಾದದ್ದು ಹಿಟ್ಟು ತಿಂದು ಜಟ್ಟಿಯಾಗು ಅನ್ನುವಂತಹ ಒಂದು ಮಾತಿದೆ ಅಂದ್ರೆ ಏನರ್ಥ ಹಿಟ್ಟು ಅಂದರೆ ಮುದ್ದೆಯನ್ನು ಯಾರು ತಿಂತಾರೋ ಅವರು ಕುಸ್ತಿ ಪಟುವಿನಂತೆ ಗಟ್ಟಿ ಅನ್ನುವಂಥದ್ದು ಹಾಗೆ ಇಟ್ಟಂ ಬೆಟ್ಟಂ ಕಿತ್ತಿಟ್ಟಂ ಅನ್ನುವಂತಹ ಒಂದು ಅನುಭವದ ಮಾತುಗಳು ಕೂಡ ಈ ಗಟ್ಟಿತನವನ್ನೇ ಸಾರಿ ಹೇಳ್ತವೆ ಅಂದರೆ ಯಾರು ಮುದ್ದೆಯನ್ನು ತಿಂತಾರೋ ಅವರು ಬೆಟ್ಟವನ್ನು ಕೂಡ ಕಿತ್ತಿಡುವಷ್ಟು ಬಲಶಾಲಿಗಳಾಗಿರ್ತಾರೆ ಅನ್ನುವಂಥದ್ದು ಈ ಒಂದು ಮಾತಿನ ಅರ್ಥವನ್ನು ಕೊಡುತ್ತೆ ಹಾಗೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕವಾದಂಥದ್ದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂದರೆ ಇಮ್ಯುನಿಟಿ ಪವರ್ ಕೂಡ ಇದರಲ್ಲಿದೆ ರೋಗವನ್ನು ಬರದಂತೆ ತಡೆಗಿಟ್ಟುವಂತಹ ಶಕ್ತಿ ರಾಗಿಯಲ್ಲಿದೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ನಿಯಂತ್ರಿಸುತ್ತದೆ ಹಾಗೆ ರಾಪ್ತಾಂಬ್ಲೀಯ ಗುಣ ಅಂದರೆ ಅಸಿಡಿಟಿಯನ್ನು ನಿಯಂತ್ರಿಸುವಂತಹದ್ದನ್ನು ಇದರಲ್ಲಿ ಹೊಂದಿದೆ ಹಾಗೆ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ ಯಾವುದು ರಾಗಿ ಅನ್ನುವಂಥದ್ದು ರಾಗಿಯಿಂದ ತಯಾರಿಸಿದಂತಹ ತಿನಿಸುಗಳು ದೇಹಕ್ಕೆ ತಂಪನ್ನು ಕೊಡುವಂತಹವುಗಳು ಹಾಗೆ ರಾಗಿಯಲ್ಲಿ ಹೃದಯ ಬೇನೆ ಅಂದರೆ ಹೃದಯದ ಕಾಯಿಲೆಗಳನ್ನು ಕೂಡ ಇದು ತಡೆಗಟ್ಟುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರನ್ನು ಕೂಡ ತಡೆಗಟ್ಟಬಲ್ಲಂತಹ ಒಂದು ಔಷಧೀಯ ಗುಣ ಇದರಲ್ಲಿ ಇದೆ ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಏಳಿ ಮಾಡಿಸಿದಂತಹ ಊಟ ಹೀಗೆ ರಾಗಿ ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆಯ ನಂಬಿಕೆಯ ಮಾತುಗಳಿವೆ ನೋಡಿ ಹಾಗೆ ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲಂತಹ ಜೀವಂತ ಉದಾಹರಣೆಗಳಾಗಿವೆ ಈ ಪರಿಯ ರಾಗಿ ಹಸುಳೆಗಳಿಗೆ ಹಸುಳೆಗಳು ಅಂದರೆ ಮಕ್ಕಳಿಗೆ ಒಂದು ಪೌಷ್ಟಿಕವಾದಂತಹ ಆಹಾರವನ್ನು ಇದು ರಾಗಿ ಹಿಟ್ಟಿನಿಂದ ತಯಾರಿಸ್ತಾರೆ ಅದು ರಾಗಿ ಹಿಟ್ಟಿನ ಸೂಪ್ ಇರುವಂತಹ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳ ನಳಿಸುತ್ತಿರುತ್ತಾರೆ ರಾಗಿ ಹಿಟ್ಟಿನ ಸೂಪ್ ಅಂದರೆ ರಾಗಿಯಿಂದ ಮಾಡಿದಂತಹ ಸರಿ ಅಥವಾ ಗಂಜಿ ಅಥವಾ ಮಾಲ್ಟ್ ಅಂತ ಕರಿತೀವಲ್ಲ ಅದು ಇವುಗಳನ್ನು ತಿಂದಂತಹ ಮಕ್ಕಳು ನಳ ನಳಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಅಂದರೆ ರಾಗಿ ಹಿಟ್ಟನ್ನು ಅದನ್ನು ಬಟ್ಟೆಯಿಂದ ಸೋಸಿಬಿಟ್ಟು ಅದಕ್ಕೆ ಉಪ್ಪನ್ನು ಅಥವಾ ಕಲ್ಲು ಸಕ್ಕರೆಯನ್ನು ಹಾಕಿ ಅದಕ್ಕೆ ಜೊತೆ ತುಪ್ಪದ ಜೊತೆ ಅದನ್ನು ತಿನ್ಸೋದ್ರಿಂದ ಮಕ್ಕಳು ಪೌಷ್ಟಿಕವಾಗಿರ್ತಾರೆ ಹಾಗೆ ಕೆನ್ನೆಗಳು ಕೂಡ ತುಂಬ್ಕೊಂಡು ನಳ ನಡೆಸ್ತಾ ಇರ್ತಾರೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಇದು ಒಂದು ರೀತಿಯ ಟಾನಿಕಿನಂತೆ ಕೆಲಸ ಮಾಡ್ತಾ ಇರುತ್ತೆ ರಾಗಿ ಮುದ್ದೆಗೆ ಸೊಪ್ಪಿನ ಸಾರಿಗೂ ಏಳಿ ಮಾಡಿಸಿದಂತಹ ಜೋ ಜೋಡಿ ಹಾಗೆ ನೋಡಿದ್ರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೆಸರು ಅಂದ್ರೆ. ರಸ ಅಥವಾ ಸಾರು ಅಂತೀವಲ್ಲ ಅದು ಹೊಂದಿಕೊಳ್ಳುವಂತಹ ಒಂದು ಗುಣವಿದೆ ಹಾಗೆ ಕಿವುಚಿದ ಸಾರು ನೋಡಿ ಲೇಖಕರು ಮೊದಲೇ ಹೇಳಿದೆವು ಕಿವಿಚಿದ ಸಾರಿನ ಮಹಿಮೆ ಹೇಗಿರುತ್ತೆ ಅನ್ನುವಂಥದ್ದು ಹಾಗೆ ಸೊಪ್ಪು ಸಾರು ಹಿತಕವರೆ ಹಿತಕವರೆ ಅಂದರೆ ಅವರೆಕಾಯಿ ಇರುತ್ತಲ್ಲ ಅದರಲ್ಲಿರುವಂತಹ ಬೀಜವನ್ನು ನೀರಿನಲ್ಲಿ ನೆನೆಸಿ ಹಾಗೆ ಆ ಬೀಜದ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದು ಮಾಡುವಂತಹ ಸಾರು ಅದು ಹಿತಕವರೆ ಸಾರು ಅಂತ ಕರೀತಾರೆ ಹಾಗೆ ಮೊಳಕೆ ಒಡೆದಂತಹ ಹುರುಳಿಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಗೊಜ್ಜು ಅಂದರೆ ಚಟ್ನಿ ಮಾಡ್ತಾರಲ್ಲ ಅದಕ್ಕೂ ಕೂಡ ಗೊಜ್ಜು ಅಂತ ಕರೀತಾರೆ ಹೀಗೆ ಕೋಳಿ ಸಾರು ಹೀಗೆ ಎಲ್ಲರೊಂದಿಗೂ ಅಂದರೆ ಎಲ್ಲದ್ರಿಗೊಂದಿಗೂ ಕೂಡ ರಾಗಿ ಇಟ್ಟು ಅನುರೂಪವಾದಂತಹ ಜೋಡಿಯಾಗಬಲ್ಲದು ಅಂದರೆ ರಾಗಿ ಮುದ್ದೆ ಇವೆಲ್ಲ ಸಾಂಬಾರುಗಳೊಂದಿಗೂ ಕೂಡ ಇದು ಹೊಂದಿಕೊಳ್ಳುವಂಥದ್ದು ಯಾವುದೂ ಇಲ್ಲವೆನ್ನಿ ಇದು ಯಾವ ಸಾರಾಗಲಿ ಗೊಜ್ಜಾಗಲಿ ಯಾವುದೂ ಇಲ್ಲ ಅಂದರೆ ಕೊನೆಗೆ ನೀರು ಮಜ್ಜಿಗೆ ಇದ್ದರೆ ಸಾಕು ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವಂತಹ ಸುಖ ಕದರಿ ಅಂದರೆ ಕಲಸಿಬಿಟ್ಟು ಕಿವಿಕೊಂಡು ಕಲಸಿ ಕುಡಿದ್ರೆ ಅದ್ರ ಸುಖವೇ ಬೇರೆ ಅಂತ ಹೇಳ್ತಾರೆ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ರಸಾನುಭವ ನೋಡಿ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ಏನಂದ್ರೆ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಯಾರು ಮೆದ್ದಿ ಮೆದ್ದಿ ಅಂದರೆ ಯಾರು ತಿಂದಿರ್ತಾರಲ್ಲ ಅದನ್ನು ಅದರ ಸವಿಯನ್ನು ಯಾರು ಸೌದಿರ್ತಾರಲ್ಲ ಅವರಿಗೇ ಮಾತ್ರ ಗೊತ್ತು ಅದರ ಆನಂದವನ್ನು ಅನುಭವಿಸಿದವರೇ ಬಲ್ಲರು ತಿಳಿದವರು ಅದು ಪದಗಳಿಗೆ ನಿಲುಕೋದು ಅದನ್ನು ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು ಅದು ರಸಾನುಭವವನ್ನು ನೀಡುವಂಥದ್ದು ಅಂತ ಮುದ್ದೆಯ ಮತ್ತು ಯಾವುದು ಉಪ್ಪು ಮೆಣಸಿನಕಾಯಿ ಗೊಜ್ಜನ್ನು ಹೊರ್ಣಿಸ್ತಾ ಹೋಗ್ತಾರೆ ಹಾಗೆ ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ರೂ ಕೂಡ ಅದರ ಇತಿಹಾಸ ಮಹಾಭಾರತದಷ್ಟಿದ್ರೂ ಕೂಡ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು ಮೋರೆ ಅಂದರೆ ಮುಖವನ್ನು ತಿರುಗಿಸುವವರೇ ಬಹಳ ಯಾಕೆಂದ್ರೆ ಮಧುಮೇಹಿಗಳ ಪಥ್ಯ ಇದನ್ನು ಮಧುಮೇಹಿಗಳು ಮಾತ್ರ ತಿನ್ನುವಂಥದ್ದು ಅದಕ್ಕಂತಲೇ ಇರುವಂಥದ್ದು ಅನ್ನುವಂಥ ನಂಬಿಕೆ ಇದೆ ಎಂದು ಮೂಗು ಮುರಿಯುವವರು ಸಾಕಷ್ಟು ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಆದರೆ ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವಂತಹ ಕೋಮಲಂಗಿಯರು ನೋಡಿ ಮುದ್ದೆ ಕಪ್ಪಾಗಿರೋದ್ರಿಂದ ನಮ್ಮ ಬಣ್ಣವನ್ನು ಬಣ್ಣವನ್ನು ಕೂಡ ಅದು ಕನಸುತ್ತೆ ಅಂದರೆ ಕಪ್ಪು ಮಾಡುತ್ತೆ ಅಂತ ಭಯಗೊಂಡಂತಹ ಕೋಮಲಂಗಿಯರು ಕೂಡ ಇದ್ದಾರೆ ಕೋಮಲಂಗಿಯರು ಅಂದರೆ ಸುಂದರಿಯರು ಕೂಡ ಇದ್ದಾರೆ ರಾಗಿ ಅಂದರೆ ಮುದ್ದೆ ಅಥವಾ ರೊಟ್ಟಿ ಅಂದಷ್ಟೇ ಹೇಳುವಂತಹ ದಿನಗಳು ಈಗೆಲ್ಲ ಮೊದಲಿಲ್ಲ ಏನು ರಾಗಿ ಅಂದರೆ ಕೇವಲ ಮುದ್ದೆ ಮಾಡೋದು ಇಲ್ಲ ರೊಟ್ಟಿಯನ್ನು ಮಾಡೋದು ಅನ್ನುವಂಥದ್ದಿತ್ತು ಆದರೆ ಅದು ಈಗಿಲ್ಲ ಯಾಕೆಂದರೆ ರಾಗಿ ದೋಸೆಯನ್ನು ಮಾಡ್ಬೋದು ರಾಗಿ ಇಡ್ಲಿ ರಾಗಿ ಶಾವ್ಗೆ ರಾಗಿ ಚಕ್ಕುಲಿ ಹಾಗೆ ರಾಗಿ ಹಪ್ಪಳ ರಾಗಿ ಬಿಸ್ಕಿತ್ತು ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿಯೇ ಬೆಳೀತಾ ಹೋಗ್ತಾ ಇದೆ ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದಂತಹ ಡಾಕ್ಟರ್ ಸಿ ಎಚ್ ಲಕ್ಷ್ಮಣನೆಯವರನ್ನು ನೆನಪಿಸಿಕೊಳ್ಬೇಕು ಕನ್ನಡ ನಾಡಿನ ನಲ್ಲಿ ರೈತರ ನಡುವೆ ಅಂದರೆ ರೈತರ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ರಾಗಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರನ್ನು ನೆನೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ರಾಗಿ ಲಕ್ಷ್ಮಣಯ್ಯ ಅಂತಲೇ ಹೆಸರಾದಂತಹ ಡಾಕ್ಟರ್ ಸಿ ಎಚ್ ಅವರನ್ನು ನೆನಪಿಸ್ಕೋಬೇಕು ಅಂತ ಹೇಳ್ತಾರೆ ಇವರು ಮೈಸೂರು ತಾಲೂಕಿನ ಆರೋಹಳ್ಳಿಯವರು ಈ ರಾಗಿ ಮೋಹಿಯ ಅಂದರೆ ರಾಗಿಯನ್ನು ಇಷ್ಟಪಡುವಂತಹ ಈ ವ್ಯಕ್ತಿ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು ಅಂದರೆ ಇವರು ರಾಗಿಯಲ್ಲಿ ಯಥೇಚ್ಛವಾದಂತಹ ಸಂಶೋಧನೆಯನ್ನು ಮಾಡಬೇಕು ಅನ್ನುವಂಥದ್ರಲ್ಲಿರುವಂತಹ ಹಾಗೆ ಈಗಾಗಲೇ ರಾಗಿ ತಳಿಗಳ ಬಗ್ಗೆ ಅಂದರೆ ವಿವಿಧ ರೀತಿಯಂತ ರಾಗಿಗಳಲ್ಲಿಯೇ ಕೂಡ ವಿವಿಧ ರೀತಿಯಾದಂತಹ ತಳಿಗಳು ಅಂದರೆ ಇಷ್ಟು ತಿಂಗಳಲ್ಲಿ ಬರುವಂಥದ್ದು ಅನ್ನುವಂತಹ ಒಂದು ತಳಿಗಳು ಇರುತ್ತಲ್ಲ ಹಾಗೆ ಅಂತಹ ಒಂದು ತಳಿಗಳನ್ನು ಕುರಿತ ಸಂಶೋಧನೆ ಸ್ಥಗಿತಗೊಂಡು ಈಗಾಗಲೇ ಹತ್ತಾರು ವರ್ಷಗಳು ಕಳೆದೋಗ್ಬಿಟ್ಟಿದ್ವು ಇಳುವರಿ ಅಂದರೆ ಬೆಳೆಯುವಂತಹ ಪ್ರಮಾಣವೂ ಕೂಡ ಅಷ್ಟು ಹೆಚ್ಚಾಗಿ ಇರಲಿಲ್ಲ ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಅಷ್ಟು ಲಾಭದಾಯಕವಾಗಿರಲಿಲ್ಲ ಸ್ಥಳೀಯ ತಳಿಗಳನ್ನು ಅಂದರೆ ಸ್ಥಳೀಯ ಅಂದರೆ ಅಲ್ಲಿಯೇ ಬೆಳೆಯುವಂತಹ ತಳಿಗಳನ್ನೇ ರೈತರು ನೆಚ್ಕೊಂಡಿದ್ರು ಹೀಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸಂಪರ್ಕ ಪದ್ಧತಿ ಎನ್ನುವಂತಹ ತಮ್ಮ ನೂತನವಾದಂತಹ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗ್ತಾರೆ ಅಂದರೆ ಹೊಸ ರೀತಿಯಂತಹ ತಳಿಗಳು ತಳಿಗಳನ್ನು ಅಂದರೆ ಬೇರೆ ಬೇರೆ ರೀತಿಯಾದಂತಹ ರಾಗಿಗಳನ್ನು ಬೆಳೆಯುವಂತಹ ಒಂದು ಪದ್ಧತಿಯನ್ನು ಹೊಸದಾಗಿ ಏನೇನು ಮಾಡಬಹುದು ಅನ್ನೋವಂಥದ್ದನ್ನು ಅವರು ಸಂಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳೆಗಳನ್ನು ಬಳಸ್ಕೊಂಡ್ರು ನೋಡ್ರಿ ಅವ್ರು ಏನು ಮಾಡ್ತಾರೆ ರಾಗಿ ಸ್ಥಳೀಯ ರಾಗಿಗಳು ಯಥೇಚ್ಛವಾಗಿ ಅವು ಅದರ ಇಳುವರಿನೂ ಜಾಸ್ತಿ ಇರ್ತಾ ಇರಲಿಲ್ಲ ಹಾಗೆ ಅದು ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ಆಗದೇ ಇರೋದ್ರಿಂದ ಅವರು ಏನು ಮಾಡಿದ್ರು ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಅವರು ಬಳಸ್ಕೊಳ್ತಾರೆ ಅಂದರೆ ಅವುಗಳನ್ನು ಬೆಳಿಲಿಕ್ಕೆ ಪ್ರೇರೇಪಿಸ್ತಾರೆ ಹಾಗೆ ಪರಿಣಾಮವಾಗಿ ದೊರೆತದ್ದು ಅದ್ಭುತವಾದಂತಹ ಯಶಸ್ಸು ಏನಾಯಿತು ತಮಿಳುನಾಡು ಮತ್ತು ಮೈಸೂರಿನ ತಳಿಗಳನ್ನು ಕರ್ನಾಟಕದಲ್ಲಿ ಅದರಲ್ಲಿಯೂ ಯಥೇಚ್ಛವಾಗಿ ಬೆಳ ಬೆಳೀತು ಹೀಗಾಗಿ ಅವರು ಏನು ಮಾಡಿದರು ರಾಗಿ ಕ್ರಾಂತಿ ಅನ್ನುವಂತಹದ್ದು ಅಲ್ಲಿ ಪ್ರಾರಂಭವಾಯಿತು ಮಳೆಯನ್ನು ಅನುಸರಿಸಿ ಅಂದರೆ ಮಳೆಯನ್ನೇ ನಂಬಿಕೊಂಡು ವರ್ಷಕ್ಕೆ ಎರಡು ಸಲಿ ಮಾತ್ರ ರೈತರು ರಾಗಿಯನ್ನು ಬೆಳಿತಿದ್ದುದನ್ನು ಗಮನಿಸಿದಂತಹ ಲಕ್ಷ್ಮಣನವರು ಏನು ಮಾಡ್ತಾರೆ ಅಂದರೆ ವರ್ಷದ ಎಲ್ಲ ಅವಧಿಯಲ್ಲೂ ಕೂಡ ಬೆಳೆಯಬಹುದಾದಂತಹ ವರ್ಷದ ಎಲ್ಲ ಸಮಯದಲ್ಲೂ ಕೇವಲ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಎಲ್ಲ ಸಮಯದಲ್ಲಿಯೂ ಬೆಳೆಯಬಹುದಾದಂತಹ ಒಂದು ಕಾಡಿಮೆ ಅವಧಿಯಲ್ಲಿ ಹಾಗೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಹೊಸ ತಳಿಗಳನ್ನು ಇವರು ಅಭಿವೃದ್ಧಿಪಡಿಸ್ತಾರೆ ಹಾಗೆ ಅನಾರೋಗ್ಯ ಪೀಡಿತರಾದಂತಹ ಸಂದರ್ಭದಲ್ಲಿಯೂ ಲಕ್ಷ್ಮಣನವರು ರಾಗಿ ಧ್ಯಾನವನ್ನೇ ಮರೆಯಲಿಲ್ಲ ಅವಳು ಅನಾರೋಗ್ಯಕ್ಕೆ ತುತ್ತಾಗಿದ್ರೂ ಕೂಡ ಈ ಸಂದರ್ಭದಲ್ಲಿಯೂ ಕೂಡ ರಾಗಿಯ ಧ್ಯಾನ ಅಂದರೆ ರಾಗಿಯ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದನ್ನು ಅನ್ವೇಷಣೆ ಮಾಡುವಂಥದ್ದನ್ನು ಅವರು ಮರೆತಿರಲಿಲ್ಲ ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಗುತ್ತೆ ಅಂದರೆ ಅವರಿಗೆ ಒಂದು ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಆಪ್ರೇಷನ್ ಕೊಟ್ಟಡಿಗೆ ಹೋಗೋದ್ಕಿಂತ ಮೊದಲು ಅವರು ಏನು ಕೇಳ್ತಾರಂತೆ ಚಿಕಿತ್ಸೆಯ ನಂತರ ಅಂದರೆ ಇದು ಚಿಕಿತ್ಸೆಯ ನಂತರ ನಾನು ಚೇತರಿಸ್ಕೊಂಡು ರಾಗಿ ಸಂಶೋಧನೆಯನ್ನು ನಾನು ಮುಂದುವರಿಸ್ಬೋದಲ್ವಾ ಅಥವಾ ಮುಂದುವರಿಸೋದು ಸಾಧ್ಯವಾ ಹಾಗಿದ್ರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಅಂತ ಕೇಳ್ತಾರಂತೆ ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಟ್ಬಿಡಿ ಅಂತಂದು ವೈದ್ಯರನ್ನು ಕೇಳ್ಕೊಂಡಿದ್ರಂತೆ ಅಂತಹ ರಾಗಿ ಪ್ರೇಮಿ ಅವರಾಗಿದ್ದರು ಆದರೆ ದುರಾದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಮುಷ್ಟಿರಾಗಿ ಸುರಿಯಿರಿ ನೋಡಿ ಅವರು ತಾನು ಸತ್ತ ನಂತರ ನನ್ನ ಅಂತ್ಯ ಸಂಸ್ಕಾರಕ್ಕಿಂತ ಮಾಡುವ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ಅಂದರೆ ಒಂದು ಹಿಡಿ ರಾಗಿಯನ್ನು ಸುರಿರಿ ಅಂತ ಅವರು ತಮ್ಮ ಪತ್ನಿಯ ಬಳಿ ಹೇಳ್ಕೊಂಡಿದ್ರಂತೆ ಹಾಗೆ ಕೊನೆಯ ಆಸೆಯಂತೆ ಅವರ ದೇಹದ ಮೇಲೆ ರಾಗಿನೂ ಕೂಡ ಒಂದು ಹಿಡಿ ರಾಗಿನೂ ಕೂಡ ಸುರಿಯಲಾಗುತ್ತೆ ಹೀಗೆ ಲಕ್ಷ್ಮಣಯ್ಯನವರನ್ನ ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸ್ಕೊಂಡು ಬಂದಂತಹ ಅವರ ತಾಯಿ ಮಾತನಾಡಿಸಿದಾಗ ಲೇಖಕರು ಜೋಂಪು ಹತ್ತಿದ ಕಣ್ಣುಗಳಿಂದ ಎಚ್ಚರಗೊಂಡು ಕಣ್ಣು ಅರಳಿಸಿ ಹೊರಗೆ ನೋಡಿದರೆ ಕುರ್ತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಿಕೆಯಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದ್ವು ನೆತ್ತಿಯ ಮೇಲಿನ ಮುಗಿಲು ಅಂದ್ರೆ ಆಕಾಶ ಬಯಲಿನ ತುಂಟ ಓಡುಮೋಡುಗಳು ಮುದ್ದೆಗಿಟ್ಟ ಕುದಿಯೇಸರಂತೆ ಕಾಣಿಸುತ್ತಿದ್ದವು ನೋಡಿ ಇಲ್ಲಿ ಲೇಖಕರು ಎಷ್ಟು ರಾಗಿ ಮುದ್ದೆಯನ್ನು ಇಷ್ಟಪಡ್ತಾ ಇದ್ರು ಅಂತ ಅನ್ನೋದೇ ಇರ್ಬೋದು ಅಥವಾ ರಾಗಿ ಮುದ್ದೆಯ ಮಹಿಮೆ ಎಷ್ಟು ಅನ್ನೋದನ್ನ ಇರ್ಬೋದು ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳಾದ ನೀವು ಸದೃಢವಾದಂತಹ ಶರೀರದಲ್ಲಿ ಸದೃಢವಾದಂತಹ ಮನಸ್ಸು ನಿರ್ಮಾಣವಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಗಟ್ಟಿತನದ ದೇಹವನ್ನು ರೂಢಿಸ್ಬೇಕು ಅಥವಾ ಶರೀರವನ್ನ ಗಟ್ಟಿಕೊಳಿಸುವಂತಹ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಒಂದು ಪಾಠವನ್ನ ಕಲಿಕೆಗಾಗಿ ನೀಡಿದ್ದಾರೆ ಅಷ್ಟೇ ಅಲ್ಲ ಏನಂದರೆ ತಿನ್ನುವಂತ ಆಹಾರದ ಮೇಲೆಯೂ ಕೂಡ ನಿಮ್ಮ ಸ್ಮೃತಿ ಪಟಲ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದ್ದೇಶ ಇರಬಹುದು ಒಟ್ಟಾರೆಯಾಗಿ ರಾಗಿ ಮುದ್ದೆ ಕನ್ನಡ ಸಂಸ್ಕೃತಿಯ ಒಂದು ಭಾಗವಾಗಿಯೇ ಇನ್ನೂ ಕೂಡ ಉಳಿದಿರುವಂತಹದ್ದನ್ನ ನಾವು ನೋಡಬಹುದಾಗಿದೆ ಧನ್ಯವಾದ